ಸರ್ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ದಳ ಒಂದು ಮೂರು ಪಾರ್ಟಿಗಳಿದ್ದಾವೆ ಆ ಪಾರ್ಟಿ ಪಯಕಿ ಈಗ ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ಸ್ಗಳು ಬರ್ತಾ ಇದಾರೆ ಅಂತಲೇ ಹೇಳ್ಬೋದು ಪಕ್ಷೇತರ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೀವು ಪಾರ್ಟಿ ನೋಡಿ ಓಟ್ ಹಾಕ್ತೀರಾ ಅಥವಾ ಪಕ್ಷೇತರ ಅಭ್ಯರ್ಥಿಗಳ ವ್ಯಕ್ತಿತ್ವ ನೋಡಿ ಓಟ್ ಹಾಕ್ತೀರಾ ಮೇಜರ್ ಥಿಂಗ್ ನಮ್ಗೆ ಬೇಕಾಗಿರೋದು ಅಭಿವೃದ್ಧಿಗೋಸ್ಕರ ಕ್ಯಾಂಡಿಡೇಟ್ ನೋಡ್ತೀವಿ ಸರ್ ಇಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಪಕ್ಷ ನೋಡಿದಾಗ ಸರಿಯಾದಂಥ ವ್ಯಕ್ತಿ ಇದ್ದರೆ ರಾಷ್ಟ್ರೀಯ ಪಕ್ಷ ಜೊತೆಗೆ ರಾಷ್ಟ್ರೀಯ ಅಭ್ಯರ್ಥಿ ಮತ್ತು ಪಕ್ಷದ ಈ ಕ್ಯಾಂಡಿಡೇಟ್ ನೋಡಿ ಓಟ್ ಸರ್ ಕೆ ವಿ ಶಂಕರೇಗೌಡ ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಮಂಡ್ಯದಲ್ಲಿ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅವರ ಮೊಮ್ಮಗ ಆದಂತಹ ವಿಜಯ ಆನಂದರವರು ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಇಲ್ಲಿ ಮಂಡ್ಯದಲ್ಲಿ ನಿಲ್ತಾ ಇದ್ದಾರೆ ಒಂದು ಇನ್ಸ್ಟಿಟ್ಯೂಷನಿಗೆ ಕೂಡ ಅವರು ಒಂದು ಹೆಡ್ಡಾಗಿ ಪ್ರೆಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ ಮೊದಲಿನ ವಿದ್ಯಾಭ್ಯಾಸದಲ್ಲಿ ಪಿ ಇ ಟಿ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ಒಳ್ಳೆಯ ಒಂದು ರೀತಿಯ ನೇಮ್ ಕೂಡ ಇದೆ ಅಂತಲೇ ಹೇಳ್ಬೋದು ಅವರು ಒಂದು ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನನ್ನ ನಾನು ಬಾಡಿಗೆ ಮನೆಯಲ್ಲಿದ್ದೇನೆ ನಾನು ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿವರೆಗೆ ನಾನು ಏನೇನು ಮಾಡಿದ್ದೀನಿ ಏನು ಕೂಡ ಸಂಪಾದನೆ ಮಾಡಿಲ್ಲ ಜನಗಳನ್ನ ಸಂಪಾದನೆ ಮಾಡಿದ್ದೀನಿ ಎಜುಕೇಷನ್ನ ಕೊಟ್ಟಿದ್ದೀನಿ ತುಂಬ ಜನಕ್ಕೆ ಅವ್ರ ಬಗ್ಗೆ ನೀವೇನಂತ ಹೇಳ್ತೀರಾ ಹೌದು ಸರ್ ನಾವು ಚಿಕ್ಕದ್ರಿಂದಲೂ ಆ ಶಿಕ್ಷಣ ಸಂಸ್ಥೆಯೆಲ್ಲ ವಿದ್ಯಾಭ್ಯಾಸ ಮಾಡಿ ನಾವೆಲ್ಲ ಸರ್ವಿಸಿಗೆ ರಿಟೇರ್ಡ್ ಆಗಿರೋರು ಅವ್ರ ಉದ್ದೇಶ ಚೆನ್ನಾಗಿದೆ ಅವ್ರ ಘೋಷಣೆಗಳು ಚೆನ್ನಾಗಿದೆ ಅವ್ರ ತಾತನ ಕಾಲದಿಂದಲೂ ವಿಶ್ವ ಶಿಕ್ಷಣ ಸಂಸ್ಥೆಗಳೆಲ್ಲ ಅಭಿವೃದ್ಧಿ ಮಾಡಿದವರು ಅವರು ಮಂಡಿಕೋಸ್ಕರ ತ್ಯಾಗ ಮಾಡಿದ್ದಾರೆ ಆದರೆ ಇವತ್ತು ಅವರ ಘೋಷಣೆಗಳು ಯಾವುದೇ ಪಕ್ಷದಿಂದ ಗುರುತಿಸ್ಕೊ ಸ್ವತಂತ್ರವಾಗಿ ಮಾಡ್ತೀನಿ ಬರ್ತಾ ಇದ್ದಾರೆ ಪಾಪ ನನಗೆ ಈಗೆಲ್ಲ ಆಗ್ತಾಯಿದೆ ಸಹ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆಯಿತು ಕೊರೋನಾ ಸರ್ ಮೊದಲನೇ ಸದ್ದಿಗೆ ಆದರೆ ಶಕ್ತಿ ಬೇಕು ಭರವಸೆ ಬೇಕು ಅವರಿಗೆ ಜನಗ ಜನಮನ್ನಣೆ ಬೇಕು ಇನ್ನೂ ಇವತ್ತು ಅವ್ರ ಶಿಕ್ಷಣ ಸಂಸ್ಥೆಯಲ್ಲಿ ಅವ್ರ ತಾತ ಬೇಕಾದಷ್ಟು ತ್ಯಾಗ ಮಾಡಿದ್ದಾರೆ ಅವ್ರ ತಾತ ಅಂದರೆ ಎರಡನೇ ವಿಶೇಶ್ವರಯ್ಯ ಅಂತ ಮಂಡ್ಯದಲ್ಲಿ ಕರಿತಿದ್ದದ್ದು ನಿಜ ಅವ್ರ ತಾ ಅವ್ರ ಕುಟುಂಬನೇ ಆ ಥರ ಹಿನ್ನೆಲೆಯಲ್ಲಿ ಬರ್ತಾಯಿದೆ